ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಿ ಟಿ ನೀಟ್ ಬಂದ್ಬಿಟ್ಟು ಉಚಿತ ಕೋಚಿಂಗ್ ಕೊಡ್ತಾ ಇದ್ದಾರೆ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಒಂದು ಆರೋಪ ಇತ್ತು ಏನಂದರೆ ಇದು ಶ್ರೀಮಂತರ ಪರ ಸಿ ಟಿ ನೀಟ್ ಬಂದ್ಬಿಟ್ಟು ಶ್ರೀಮಂತರ ಪರ ಇಲ್ಲಿ ಶ್ರೀಮಂತರುಗಳು ದುಡ್ಡಿರೋರು ಅಫ್ಕೋರ್ಸ್ ಒಳ್ಳೆ ಕೋಚಿಂಗ್ ಲಕ್ಷ ಲಕ್ಷ ಕೊಟ್ಟಿ ಕೋಚಿಂಗ್ ತಗೊಳ್ತಾರೆ ಕೋಚಿಂಗ್ ಹಂಗೆ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಎಕ್ಸಾಮನ್ನ ಪಾಸ್ ಮಾಡಿ ಡಾಕ್ಟರ್ ಹಾಕ್ತಾರೆ ಬಟ್ ಬಡ ವಿದ್ಯಾರ್ಥಿಗಳು ಬಡವರು ಇರ್ತಾರೆ ದುಡ್ಡಿರೋದಿಲ್ಲ ಕೋಚಿಂಗ್ ತೊಳೋಕ್ಕಾಗೋದಿಲ್ಲ ಈ ರೀತಿ ಇದು ಸಲ್ಲವರ ಪರ ಅಂದರೆ ಯಾರೆಲ್ಲ ರಿಚ್ ಇದ್ದಾರೆ ಯಾರೆಲ್ಲ ಸಿರಿವಂತ ಇದ್ದಾರೆ ಅವರ ಪರ ಅವರೇ ಸೀಟ್ ಮಾಡ್ಕೊಳ್ತಾರೆ ಅಂತ ಒಂದು ಆರೋಪ ಇತ್ತು ಸರ್ಕಾರ ಬಂದ್ಬಿಟ್ಟು ಸರ್ಕಾರ ಈಗ ಗುಡ್ ನ್ಯೂಸ್ ಕೊಟ್ಟಿದೆ ಉಚಿತವಾಗಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟಿನಿಟ್ಟಿನ ತರಬೇತಿ ಕೊಡ್ತಾ ಇದ್ದಾರೆ ಕೆಲವೊಂದು ಕಂಡೀಷನ್ಗಳಿದ್ದಾವೆ ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೊಡೋದಿಲ್ಲ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಕೋರ್ಸ್ ಕಂಡೀಷನ್ ಅಂದ್ಬಿಟ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಕಾಮನ್ ಎಲ್ಲರೂ ಕೂಡ ಗೊತ್ತಿದೆ ಇಲ್ಲಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಗೌರ್ಮೆಂಟ್ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ ಕೋರ್ಸ್ ಗೊತ್ತಿದೆ ಪ್ರೈವೇಟ್ ಅವರು ಸರಿವಂತರು ಇರ್ತಾರೆ ಅಂತ ಯೋಚನೆ ಮಾಡಿ ಸರ್ಕಾರ ರೀತಿ ನಿರ್ಧಾರ ಮಾಡಿರ್ಬೋದು ಬಟ್ ಅಲ್ಲೂ ಬಡವರು ಇರ್ತಾರೆ ಅವ್ರಿಗೂ ಕೂಡ ಕೊಡಬೇಕು ನೆಕ್ಸ್ಟ್ ಕೊಡ್ತಾರೆ ಅಂತ ನೋಡೋಣ ಬರೀ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ವರ್ಷ ಕೊಟ್ಟಿದ್ದಾರೆ ಅದು ಸಾಲೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡಬೇಕು ಇಲ್ಲಿ ಸಿ ಟಿ ನೀ ಟು ಜೆ ಡಬಲ್ ಇ ಮೂರ್ಕ ಕೊಡ್ತಾರಂತೆ ಪೆಸ್ ಕಂಪ್ನಿ ಪೆಸ್ ಅಂತ ಕಂಪ್ನಿ ಜೊತೆ ಟೈಆಪ್ ಹಾಕಿಕೊಂಡು ಉಚಿತವಾಗಿ ಆನ್ಲೈನಲ್ಲಿ ನಿಮಗೆ ತರಗತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ನಿಮ್ಮ ಆನ್ಲೈನ್ ಮುಖಾಂತರ ಈ ರೀತಿ ಕೋಚಿಂಗ್ನ ಇದ್ದಾರೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಒಂದು ವರ್ಚುವಲ್ ಸಭೆ ಮಾಡಿ ಮಾತನಾಡಿದ್ದಾರೆ ನೆಕ್ಸ್ಟ್ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆಯದು ಸಹಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಬಟ್ ನೀವು ಸರ್ಕಾರಿ ಕಾಲೇಜುಗಳಿಗೆ ಪ್ರಿಫರೆನ್ಸ್ ಕೊಡಬೇಕು ಓಕೆ ಬಟ್ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಬಡವರು ಇರ್ತಾರೆ ಅವರು ಕೂಡ ಕಷ್ಟಪಟ್ಟು ಸಾಲಗೆಲ್ಲ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗಲಿ ಅಂತ ಹೋಗಿರ್ತಾರೆ ಅವ್ರಿಗೂ ಕೊಟ್ಟರೆ ಸಹಾಯ ಆಗುತ್ತೆ ಈ ಬಗ್ಗೆ ಮಾತನಾಡಿದಾದರೆ ಇದು ಆನ್ಲೈನ್ ಮುಖಾಂತರ ಇರುತ್ತಂತೆ ತರಗತಿ ಕೊಠಡಿಯಲ್ಲಿ ಆನ್ಲೈನ್ ಮುಖಾಂತರ ತರಬೇತಿ ಕೊಡ್ತಾರಂತೆ ಯಾರೆಲ್ಲ ಆಯ್ಕೆ ಆಗಿರ್ತಾರೆ ಅವರು ಹಾಜರಾಗ್ಬೋದು ಆಯ್ಕೆ ಆದವರಿಗೆ ಪುಸ್ತಕ ಕೊಡ್ತಾರಂತೆ ಪೆಸ್ ಸಂಸ್ಥೆ ಮುಖಾಂತರ ಮಾಡ್ತಾರೆ ಇದು ಯಾವ್ಯಾವೆಲ್ಲ ಕಾಲೇಜು ಒಂದು ಮೆನ್ಷನ್ ಮಾಡಿಲ್ಲ ನಿಮ್ಮದು ಸರ್ಕಾರಿ ಕಾಲೇಜಲ್ಲಿ ನೀವು ಓದ್ತಾ ಇದ್ದರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಇದು ಸರ್ಕಾರದವರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಕಾಲೇಜಿನಲ್ಲಿ ಅವೈಲೇಬಲ್ ಇದ್ದರೆ ನೀವು ಪಡ್ಕೋಬೋದು ಸದ್ಯಕ್ಕೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸರ್ಕಾರ ಹನ್ನೆರಡೂವರೆ ಕೋಟಿ ಖರ್ಚು ಮಾಡಿ ಉಚಿತವಾಗಿ ಕೋಚಿಂಗನ್ನು ಕೊಡ್ತಾ ಇದ್ದಾರೆ ಮುಂಚೆ ನೆಕ್ಸ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಸಹಾಯ ಆಗುತ್ತೆ ಯಾಕಂದರೆ ಒಂದು ಆರೋಪ ಇದೆಯಲ್ಲ ಬಡವರ ಡಾಕ್ಟ್ರ್ ಆಗೋದಿಲ್ಲ ಬಡವರು ಸಿಟಿ ನಿಟ್ಟಿನ ಕ್ಲಾಕ್ ಮಾಡೋದಿಲ್ಲ ಶ್ರೀಮಂತರು ದುಡ್ಡು ಖರ್ಚು ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಎಕ್ಸಾಮ್ನ ಬರೆದು ಪಾಸ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ ಅಂದ್ರೆ ಸಹಾಯ ಆಗುತ್ತೆ ಯಾರು ವಿದ್ಯಾರ್ಥಿಗಳಿದಾರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಈ ವರ್ಷ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ನೆಕ್ಸ್ಟಿಂದ ಜಾಸ್ತಿ ಮಾಡ್ತಾರೆ ಇದು ಇವತ್ತಿನ ವಿಡಿಯೋ